ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇಂದು ನಾನು ಬೆಳಗ್ಗಿನ ನಾಷ್ಟ ಮಾಡ್ತಾಯಿದ್ದೀನಿ. ಅದಕ್ಕೆ ಚಪಾತಿ ಹಿರಿಕಾಯಿ ಪಲ್ಯ ಮಾಡ್ತೆ. ಹಿರಿಕಾಯಿ ಪಲ್ಯ ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ. ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾವು ಏನೇನು ಕೆಲಸ ಮಾಡ್ತಾಯಿದ್ದೀವಿ ಮನೆಯಲ್ಲಿ ಅನ್ನೋದನ್ನು ತೋರಿಸ್ತಾಯಿದ್ದೀನಿ. ಹಿರಿಕಾಯಿ ಪಲ್ಯಕ್ಕೆ ಮೊದಲು ಈಗ ಒಗ್ಗರಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಕರಿಬೇವು, ಕೊತ್ತಂಬರಿ, ಆಮೇಲೆ ಉಳ್ಳಾಗಡ್ಡೆ ಹಾಕಿ ಫ್ರೈ ಮಾಡಿದ್ದೀನಿ ರೀ. ಈಗ ಹೀರಿಕಾಯಿನ ಸಣ್ಣಗೆ ಹೆಚ್ಚಿಕೊಟ್ಟಿದ್ದನ್ನು ಹಾಕಿ ಇದಕ್ಕೆ ಫ್ರೈ ಮಾಡ್ತಾಯಿದ್ದೀನಿ. ಇವತ್ತಿನ ದಿವಸ ನಾನು ಒಂದಿಷ್ಟು ಕುಚ್ಚನ್ನು, ಬೇಬಿ ಕುಚ್ಚು ಯಾವ ರೀತಿ ಹಾಕ್ಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಈಗ ನೋಡಿರಿ, ಉಪ್ಪು, ಸ್ವಲ್ಪ ಖಾರ, ಅದಕ್ಕೆ ಅರಶಿನ ಪುಡಿ ಹಾಕಿ ಹೀರಿಕಾಯಿನ ಕುದಿ ಹಾಕ್ಬಿಡ್ತೀನಿ. ನಮ್ಮ ಕಡೆ ಇದೇ ರೀತಿ, ಉತ್ತರ ಕರ್ನಾಟಕದಲ್ಲಿ ಇದೇ ರೀತಿ ಮಾಡ್ತೀವಿ ನೋಡಿರಿ. ಈ ರೀತಿ ಸ್ವಲ್ಪ ಕುದ್ದ ನಂತರ ಇದಕ್ಕೆ ನಾವೇ ಲಾಸ್ಟಿಗೆ ಏನಾಗ್ತೀವಿ ಅಂದರೆ ಗುರಳ್ ಪುಡಿ ಮತ್ತು ಶೇಂಗಾ ಪುಡಿ ಎರಡು ಹಾಕಿದರೆ ಈ ಪಲ್ಯ ಅನ್ನೋದು ಭಾಳ ಟೇಸ್ಟ್ ಹಾಕವು ನಮ್ಮ ಕಡೆ. ಈ ರೀತಿ ನೋಡಿದ್ರೆ ಸ್ವಲ್ಪ ಕುದ್ದೈತಿ. ಇದಕ್ಕೆ ನಾನೇನು ಮಾಡ್ತಾಯಿದ್ದೀನೋ, ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರು ಹಾಕಿ ಇದಕ್ಕೆ ಶೇಂಗಾ ಪುಡಿ, ಶೇಂಗಾ ನಾವು ಮೊದಲನೇ ನಾವೇನಂದು ಹುರಿದು ಅದನ್ನು ಪುಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ಆನಂತರ ಇದಕ್ಕೊಂದು ಸ್ವಲ್ಪ ಗುರಳ್ ಪುಡಿನೂ ಹಾಕ್ತಿದ್ದೀನಿ ರೀ. ಗುರಳ್ ಪುಡಿ ನೋಡ್ತೀನಿ ರೀ, ಅದ್ರೊಳಗ ಸ್ವಲ್ಪನೇ ಉಳಿದತ್ತೆ, ಅದೇ ಇದ್ದಿದ್ದಷ್ಟೇ ಹಾಕಿ ಪಲ್ಯ ರೆಡಿ ಆಯ್ತು ನೋಡಿರಿ. ಈ ರೀತಿ ಇದು ನಾನೇನು ಮಾಡ್ತೀನಿ, ಗುರಳ್ ಪುಡಿ ಖಾಲಿ ಆಯ್ತಲ್ಲ, ಈ ಸದ್ದ ನಾನು ಈ ಸೈಡ್ ಹಂಚಿಟ್ಕೊಂಡು ಗುರಳನ್ನು ಹುರ್ಕೊತೀನಿ ನೋಡಿರಿ. ಇದು ಗುರಳ್ ಅಂತ ಕರಿ ಕಪ್ಪಾಗೆ ಇರ್ತವೆ. ಈ ರೀತಿಯಾಗಿ ಈ ರೀತಿಯಾಗಿ ಹುರ್ಕೋಬೇಕು. ಇದು ಯಾವ ರೀತಿ ಹುರಿದ ಕಪ್ಪು ಇರೋದಕ್ಕೆ ಹೆಂಗೆ ಗೊತ್ತಾಗೋದಿಲ್ಲಲ್ಲ, ಈ ಚಟಪಟ ಅಂತ ಸೌಂಡ್ ಬರುತ್ತೆ ರೀ. ಈ ರೀತಿ ನೋಡಿರಿ, ಸೌಂಡು ಈ ರೀತಿ ಬರುತ್ತೆ ನೋಡಿರಿ. ಆದ ಹಿಂಗಾದ್ರೆ ಹುರಿತಾವೆ ಅಂತ ಅರ್ಥಾರೆ. ಇಲ್ಲ ಅಂದರೆ ಹಸಿ ಇದ್ವು ಅಂದರೆ ಏನಂದರೆ ಈ ರೀತಿ ಸೌಂಡ್ ಬರೋದಿಲ್ಲ ನೋಡಿರಿ. ಇದು ಗುರಳ್ ಹುರಿದು ಇದನ್ನು ನಾನು ಹುರಿದು ನಿಮ್ಗೆ ಯಾವ ರೀತಿ ಗುರಳ್ ಪುಡಿ ಮಾಡಿ ತೋರಿಸ್ಬೇಕು ಅನ್ನೋದನ್ನು ತೋರಿಸ್ಬೇಕು ಅನ್ನೋದ್ರೊಳಗನೆ ಕರೆಂಟ್ ಹೋದು ರೀ. ಇದನ್ನು ಆಮೇಲೆ ತೋರಿಸಿದ್ರಾಯ್ತು ಅಂತ ನಮ್ಮ ನಾನೇನು ಮಾಡೋ, ಹುರಿದು ಆ ಕಡೆ ಇಟ್ಕೊಂಡು ನೋಡಿರಿ. ಈಗ ಹೀರಿಕಾಯಿ ಪಲ್ಯ ಮಾಡಿದ್ಮೇಲೆ ರೀ, ಈಗ ಏನಪ್ಪ ಅಂದರೆ ಚಪಾತಿ ಮಾಡಿದ್ರಾಯ್ತು ಅಂತ ಅದೇ ಹುರಿದಂತಹ ಹಂಚಿನಾಗ ನಾನೇನು ಚಪಾತಿ ಮಾಡ್ತೀನಿ ರೀ. ಚಪಾತಿ ನಾವು ಯಾವ ರೀತಿ ಎರಡು ಪದ್ದಿನ ಚಪಾತಿ ಮಾಡ್ತೀವಿ ಅನ್ನೋದನ್ನು ಈಗಾಗಲೇ ಮೊದಲೇ ವೀಡಿಯೋದಲ್ಲಿ ತೋರಿಸಿನಿ. ಅದೇ ರೀತಿ ನೀವು ಬೇಕಾದರೂ ಟ್ರೈ ಮಾಡಿ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಈ ರೀತಿಯಾಗಿನ ಚಪಾತಿ ಎರಡು ಪದ್ರ ಚಪಾತಿನ ಜಾಸ್ತಿ ಮಾಡೋದು ನಾವು. ಈ ರೀತಿ ಚಪಾತಿ ಮಾಡಿ ಈಗಾಗಲೇ ಟೈಮ್ ಆತ್ರಿ, ಎಲ್ಲ ಪಲ್ಲೆ ಅಡುಗೆ ಎಲ್ಲ ಆಯಿತು ನೋಡಿರಿ ನಮ್ಮದು. ಈಗ ನಾನೇನಪ್ಪ ಅಂದ್ರೆ ಚಪಾತಿ ನೋಡಿರಿ ಈ ರೀತಿ ಅದನ್ನೇನು ಒಂದು ಬುಟ್ಟಿಯಲ್ಲಿ ಹಾಕ್ಕೊಂಡು ಇದನ್ನೇನು ಬಿಡಿಸ್ಕೊತೀನಿ ರೀ. ಎರಡು ಪದರನ್ನ ನಾನು ಈ ರೀತಿ ತೋರಿಸ್ತೀನಿ ನೋಡಿರಿ. ಈಗ ಈ ರೀತಿ ಎರಡು ಪದರ ಬಿಡಿಸ್ಕೊಂಡು ಅಂತ ನೋಡಿರಿ, ಊಟಕ್ಕೆ ರೆಡಿ ಆಯ್ತು ನೋಡಿರಿ. ನಾವು ಊಟ ಮಾಡೋಣ ಬರ್ರಿ. ಚಪಾತಿ, ಹೀರಿಕಾಯಿ ಪಲ್ಲೆ, ಸೌತೆಕಾಯಿ, ಆ ನಿನ್ನೆ ಬಜ್ಜಿ ಊದಿದ್ದನ್ನು ಅದನ್ನೇನು ಫ್ರೈ ಕರೆದಿನಿ ರೀ, ಹೊಳ್ಳೆ ಕಟ್ ಬಜ್ಜಿ ಅಂತೀವಿ ನಾವು. ಅದೇ ರೀತಿ ಮೊಸರು, ಶೇಂಗಾ ಚಟ್ನಿ ಹಾಕ್ಕೊಂಡು ರೆಡಿ ಮಾಡಿ ನೋಡಿರಿ. ಊಟಕ್ಕೆ ಬರ್ರಿ ನೀವು. ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ನೋಡಿರಿ. ಈಗ ನಾನು ಹೇಳಿದ್ನಲ್ಲ ರೀ, ಮೊದಲು ಕುಚ್ಚು ಯಾವ ರೀತಿ ಬೇಬಿ ಕುಚ್ಚು ಹಾಕೋಬೇಕು ಅನ್ನೋದಂತೂ ಹೇಳಿದ್ನಲ್ಲ. ಈ ರೀತಿ ನೋಡಿರಿ, ಅದು ನಾನೇನಪ್ಪ ಅಂದರೆ ಒಂದು ಟೇಬಲಿಗೆ 127 ದಾರ ತೊಗೊಂಡೀನಿ ರೀ. ಎರಡು ಕಲರ್ದ, ಒಂದು ಆಗಲೇ ಹಸಿರು ಕಲರ್ದಿದ್ದ ದಾರ ಸುತ್ತೀನಿ ರೀ, ಇನ್ನೊಂದು ಕಲರ್ ದಾರನೂ ಅದೇ ರೀತಿ ಸುತ್ತುವಂತ ಇದ್ದೀನಿ ರೀ ನೋಡಿರಿ. ಈ ರೀತಿ ಟೇಬಲ್ಗೆರ ಅಥವಾ ನಿಮಗೆ ಯಾವ್ದಾರ ಒಂದು ಏನಾರ ಬಾಕ್ಲ ಅಥವಾ ಎದಕ್ಕರ ಇದ್ದು ಅಂದರೆ ಈ ರೀತಿಯಾಗಿ ನೀವು ಏನು ಮಾಡ್ಕೋಬೋದು, 127 ದಾರನ ಸುತ್ತುಕೊಂಡು ನಾವು ರೆಡಿ ಮಾಡ್ಕೋಬೇಕು. ನಾನು ಈ ರೀತಿ ಮೊದಲು ಕುಚ್ಚು ಕಟ್ಟಕ್ಕಂತ ರೆಡಿ ಮಾಡ್ಕೊತೀನಿ ನೋಡಿರಿ. ಈಗ ಖಾಲಿಯಾದಂತಹ ಒಂದು ಈ ರೀತಿ ಇದಕ್ಕೆ ರೀಲ್ಗೆ ಏನು ಮಾಡ್ತೀನಿ, ಅದನ್ನು ಕಟ್ ಮಾಡಿ ಸುತ್ತುಕೊಂತೀನಿ ರೀ. ಈ ರೀತಿ ನೋಡಿರಿ, ಇಲ್ಲಿಗೆ ಕಟ್ ಮಾಡಿದ್ದು ನೋಡಿರಿ. ಆನಂತರ ಈ ತುದಿಗೆ ಏನು ಮಾಡ್ತೀನಿ, ನಾನು ಸ್ವಲ್ಪ ಫೆವಿಕಿಕ್ಕು ಇಲ್ಲಿಕ್ಕಂದ್ರೆ ಫ್ಯಾಬ್ರಿಕ್ ಗ್ಲೂ ಬರುತ್ತಲ್ಲ ರೀ, ಅದನ್ನು ಇದನ್ನು ಅಂಟಿಸಿ ಈ ರೀತಿ ನೋಡಿರಿ, ಇಲ್ಲಿ ತುದಿನ ನಾವು ಸ್ವಲ್ಪ ಈ ರೀತಿ ಗಮ್ಮ ಹಾಕಿ ಅಂಟಿಸಿ ರೆಡಿ ಮಾಡ್ಕೋಬೇಕು ನೋಡಿರಿ. ಅದನ್ನು ಈ ರೀತಿ ರೆಡಿ ಮಾಡ್ಕೊಂಡು ಆರಿದ ನಂತರ ಅದನ್ನು ಏನು ಮಾಡಬೇಕು, ಈ ಇಲ್ಲಿಟ್ಟಿದ್ದೆ ರೀಲಿಟ್ಟಿನಲ್ರಿ, ಅದಕ್ಕೆ ಏನು ಮಾಡ್ತೀನಿ ನಾನು ಸುತ್ತಿ ಇಟ್ಕೊತೀನಿ. ಇದು ಈ ರೀತಿಯಾಗಿ ಎರಡು ಕಲರನ್ನು ಮಾಡ್ಕೊತೀನಿ ನೋಡಿರಿ. ಈಗಾಗಲೇ ಇದು ಯೆಲ್ಲೋ ಕಲರ್ ದಾರ ಐತಲ್ಲ, ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಅದೇ ರೀತಿ ಗ್ರೀನ್ ಕಲರ್ ದಾರನೂ ನಾನೇನು ಮಾಡ್ತಾ ಇದ್ದೀನಿ, 127 ರೆಡಿ ಮಾಡ್ಕೊಂಡಿಟ್ರೆ ಸರ್ವಿಸಾಗಿ ಕುಚ್ಚು ಕಟ್ಕೋಬೋದು. ಒಂದು ತಾಸಿನಾಗೆ ಏನು ಮಾಡ್ಕೋಬೋದು, ಕುಚ್ಚು ಕಟ್ಕೋಬೋದು ನೋಡಿರಿ. ಈ ರೀತಿ ತೋರಿಸ್ತೀನಿ ನೋಡಿರಿ, ಇಷ್ಟು ಉದ್ದ ರೆಡಿ ಆಗೈತಿ. ಇದನ್ನು ನಾನೇನು ಈ ರೀಲಿ ಸುತ್ತಿಡ್ತೀನಿ. ಅದೇ ರೀತಿ ಹಸಿರು ದಾರನೂ ರೆಡಿ ಮಾಡಿ ಇಟ್ಕೋಬೇಕು ರೀ. ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಏನಾರ ನಿಮ್ಮ ಅನಿಸಿಕೆಗೆ ಹೇಳಿದ್ರೆ ನನ್ನ ಕಮೆಂಟ್ ಮಾಡಿ ಹೇಳಿ. ಈ ರೀತಿ ರೆಡಿ ಮಾಡಿ ಇಟ್ಕೊತೀನಿ ನೋಡಿರಿ. ಇಲ್ಲಿ
कुछ रेडीमक्रे कुछ सरल आगत नोड़ी रीति हलदी कलरद हसर कलर दारू एर रही रेडीमकोबी नोड़ी नानेनप सारीन आगे क्रोश हाकिट मंच हाकि मेले ऐंमाटी भार वस्तुटी आन रीति एर तोर्सल रीति कुच्चे कटोक यह रीति एले नानेनमे एर रील मिटकोद नोड़ी रीति कुच्च कटोद यहाँ रीति अोरस्त नोड़ी वो कुच्च कटो जगह रीति एर कलर मिक्स नान कटाकिन रे इला कलरद हसर कलरदू इकंद्रे वो येलो कलरदू रीति अदूबू निम्ग इष्ट आगत आ रीति नान एर कलर मिक्स अव रीतिया ना तोर्ता आ रीतिया नमेंती बे बेबी कुछ सण प्रमाण बे रीति नोड़ी तोर्ता रीतिया टईट हिड़ू रीति गोलन कलर दार सूजी पोन्स ऐंमती मिडल हाकि तगीती नोड़ी मिडल हाकि तेद आनता ऐंमु सत्त सत्य गट्टिया कूड़े इला अगर मदद जेरी टाइप जरक होती रीति नम्बर एस्टार सरी सत् ना सतु अदर ना स्वल्प गंट हाक तोर्ता नोड़ी रीति ऐंमु गंट हाकोबात स्वल्प यह रीति वैदार सतु सत हाँ टईट कुछ कुंदरतती इलाक स्वल्प दिवस आदमे ऐन बिचड़ अद्क ऐंमु रीतिया नावे मदद रीति टईट हाकि इकोत आन ऐंमु मिडल हासी रीति दार तकबिट अद बिचल यह रीति तक मत या सरी सी सत्त नोड़ी वैदार सरी सत्त नोड़ी रीति सी ना गंट हाँ दार इमी मिडल हाकि रीति सूजी दर तक इष्ट नोड़ी कुच्च कटोद सरल ईतिदेन प्रयत्न पट्रे साकु बंद नोड़ी एलू हाकोक ईजी आगत नमेस्ट बेकोति नोड़को रीतिया कतरी तो कटमु यह रीति वे नोड़ तोर्ता रीति एरने तोर्स मिस मूरने तोर्ता नोड़ी दार वो कलर दार हाकिनी इन कलर दार नानेनमी तोर्ता इनप स्व कुछ तपाली एर सरी सत तूंत नोड़ी रीतिया एर सरी सत तक ना इन कलर दार तक इधर होल हाँता नन के वीडियो मोता कुछ हाकोद स्वल्प लेट अन या वीडियो नाकु एडिट इतना कुछ हाकु स्वल्प लेट आगत ईन वीडियो वीडियो मलार्द हाँबिटे तासन बे अर्ध तासन ऐंमबू कुछ रेडीब नोड़ी जल्दी आगत केस नोड़ी रेडी मदल दार रीति ना मदल तोर्सने आ रीति रेडीक नूरा इपत् दार रेडीबिट्रे सरल कुच्च बेबी कुच्च कटक नानी कृषि डिसन इला रीतिया कुच्चू ना कटोबाद सेरी दड़ी इ नोड़ी रीतिया मिडल दार तक जेरी दर तक सत नमकूल आगत आ रीतिया सत सी नडक गंट हाँ मिडल रीति तक नोड़ी रीतिको मत नानप इत बा एर सरी नानेनमें रीतिमी नोड़ी रीति आती वे आती प्रकार नान कत्री तक कटमकोबात नोड़ी यह रीति का नोड़ी रीतिया नान तोर्सने इे रीतिया पूर्ति सारी हाकिनी या रीति आगत नहीं नोड़ी फुल सारी रीति आती नोड़ी इन ना अद मतबल को नाकनूरीदूर रूपये तक रीति हाकदे ना इर्च बर कलर कलर दारे नावे खर्चम इपत रूपये खर्चमी नोड़ी अद नहीं हर हि रीति मासद्रे नाक ईनूरीदूर रूपये इलादे तक साध्यते नोड़ी रीति मनल नावेनप गृहिणी उतू आगते नम सेविंगसू आगत नोड़ी ಬೆಳಕಿನ ಗುರಳ ಹುರಿದಿಟ್ಟಿದ್ನಲ್ಲ ರೀ ಕರೆಂಟ್ ಬಂದು ಅದನ್ನ ಯಾವ ರೀತಿಯಾಗಿ
ಪೌಡ್ರು ಮಾಡ್ಕೋಬೋದು. ಗುರಳ್ ಪೌಡ್ ಪುಡಿನ ಅಂತಂದು ತೋರಿಸ್ತಾ ಇದ್ದೀನಿ ರೀ. ಸಪ್ಪನ ಪುಡಿ ಅಂದ್ರೆ ಪಲ್ಯಕ್ಕೆ ಹಾಕಕ್ಕೆ ಇದಕ್ಕೆಲ್ಲ ಎಲ್ಲ ನಮ್ಮ ಉತ್ತರ ಕರ್ನಾಟಕ ಪಲ್ಯಕ್ಕೆ ಎಲ್ಲದಕ್ಕೂ ಹೆಚ್ಚಾಗಿ ನಾವು ಬಳಸೋದು ಗುರಳ್ ಪುಡಿನೇ, ಶೇಂಗಾ ಪುಡಿನೇ ಭಾಳ ಜಾಸ್ತಿ ಬಳಸ್ತಿರ್ತೀವಿ, ಎಳ್ಳಿನ ಪುಡಿ ಇವು ಹೆಚ್ಚಾಗಿ ಬಳಸೋದ್ರಿ. ಈಗ ನಾನು ಗುರಳ್ ಪುಡಿ ತೋರಿಸ್ತಾ ಇದ್ದೀನಿ ನೋಡಿರಿ. ಇದು ಸಪ್ಪನ ಪುಡಿ ರೀ, ಪಲ್ಯಕ್ಕೆ ಹಾಕಕ್ಕೆ ಕಷ್ಟ. ನಮ್ಮತ್ತ ಮೊಸರು ಜೊತೆಗೆ ರೊಟ್ಟಿ ಜೊತೆ ಸಜ್ಜೆ ರೊಟ್ಟಿ ಜೋಳದ ರೊಟ್ಟಿ ಉಣ್ಣಕ್ಕ ಖಾರದ ಗುರಳ್ ಪುಡಿ ಮಾಡೋದ್ರೆ ಅದನ್ನು ತೋರಿಸ್ತೀನಿ ಇದರ ಜೊತೆ. ಇದೇನಪ್ಪ ಅಂದ್ರೆ ಮೊದಲು ತೋರಿಸೋದು ಇದೇನಪ್ಪ ಅಂದ್ರೆ ಏನೂ ಇಲ್ಲಾರ್ದ ಸುಮ್ಮನೆ ಹಾಗೆ ಏನೂ ರುಬ್ಬಿ ಇಟ್ಕೊಂಡ್ಬಿಡ್ತೀವಿ, ಅದಕ್ಕೇನು ಉಪ್ಪು ಹಾಕಲ್ಲ ಏನು ಹಾಕಲ್ಲ. ಈ ರೀತಿ ಸಪ್ಪನ ಪುಡಿ ಅಂತೀವಿ ನೋಡಿ, ಗುರಳ್ ಸಪ್ಪನ ಪುಡಿ ರೀ ನೋಡಿರಿ. ಇದನ್ನು ಇದನ್ನೇನಪ್ಪ ಅಂದ್ರೆ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಸ್ವಲ್ಪ ತರಿತಾರೇನೆ ಅಂದ್ರೇನು ಉದ್ದಕ್ಕೆ ಈ ರೀತಿಯಾಗಿ ಇರುತ್ತೆ ನೋಡಿರಿ. ಇದು ಈ ರೀತಿಯಾಗಿ ಒಂದು ಬಟ್ಟಲ್ದಾಗ ಹಾಕಿ ಆರಲಿ ಅಂತ ಒಂದು ಇಟ್ಕೊತೀವಿ ರೀ. ಆನಂತರ ಅದು ಆರಿನ ನಂತರ ಏನು ಮಾಡ್ತೀವಿ, ಒಂದು ಡಬ್ಬದಲ್ಲಿ ಹಾಕಿ ಸ್ಟೋರೇಜ್ ಮಾಡ್ಕೊತೀವಿ. ಈಗ ನೆಕ್ಸ್ಟ್ ಏನಪ್ಪ ಅಂದ್ರೆ ಗುರಳ್ ಖಾರದ ಪುಡಿ ಅಂದ್ರೆ ಚಟ್ನಿ, ಗುರಳದ ಚಟ್ನಿ ಅಂತೀವಲ್ಲ ರೀ, ಅದು ರೀ ಈಗ ಮಾಡಾಕತ್ತಿದ್ವಿ. ಗುರಳ್ ಹಾಕೊಂಡಿದ್ದೆ ಹುರಿದಿದ್ದು, ಆನಂತರ ಸ್ವಲ್ಪ ಬೆಳ್ಳುಳ್ಳಿ ಹಾಕಿನಿ. ಆನಂತರ ಅದಕ್ಕೆ ನಮಗೆ ಎಷ್ಟು ಖಾರ ಬೇಕಾಗುತ್ತೆ ಅಷ್ಟು ಖಾರ, ಆನಂತರ ಒಂದಿಷ್ಟು ಕರಿಬೇವು ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ನೋಡಿರಿ. ಉಪ್ಪು ಹಾಕಿ ಈ ರೀತಿಯಾಗಿ ನಾವೇನು ಮಾತಂದ್ರೆ ಗುರಳ್ ಚಟ್ನಿ ಪುಡಿ ಮಾಡ್ಕೊತಾ ಇದ್ದೀನಿ ನೋಡಿರಿ. ಇದು ಈ ರೀತಿಯಾಗಿ ಮಿಕ್ಸಿ ಮಾಡಿಕೊಂಡು ಇಷ್ಟೇ ರೀ. ನಾವು ಅದಕ್ಕೆ ಜೀರಿಗೆ ಏನು ಅವಶ್ಯಕತೆ ಇಲ್ಲರಿ. ಅದಕ್ಕೆ ಈ ರೀತಿಯಾಗಿಯೇ ನಾವೇನಪ್ಪ ಅಂದ್ರೆ ಅಷ್ಟು ಕೂಡಿ ಮಿಕ್ಸ್ ಆಗಿಬಿಡ್ತಾರೆ. ಒಮ್ಮಿಲಿಗೆ ಹಾಕಿಬಿಟ್ರು ಅಂದ್ರೆ ಮಿಕ್ಸ್ ಆಗುತ್ತೆ. ಆ ಕಾರಣಕ್ಕೆ ನಾವೇನು ಅಂದ್ರೆ ಒಮ್ಮಿಲಿಗೆ ಹಾಕಿ ಮೊದಲು ಪೌಡ್ರು ಮಾಡಿ ಇಟ್ಕೊಂಡಿರೋದಿಲ್ಲ ರೀ. ಗುರಳ್ ಕೂಡ ಏನಪ್ಪ ಅಂದ್ರೆ ಖಾರದ ಪುಡಿ ಹಾಕಿ ಬೆಳ್ಳುಳ್ಳಿ, ಆನಂತರ ಒಂದು ಸ್ವಲ್ಪ ಕರಿಬೇವು ಹಾಕಿ ನಾನು ತೋರಿಸ್ತಾ ಇದ್ದೀನಿ ನೋಡಿರಿ. ಎಷ್ಟು ಸ್ಮೆಲ್ ಅಂತರ ಮನೆ ತುಂಬ ವಾಸನೆ ಗುರಳ್ ಪುಡಿ ಮಾಡಿವೆ ಅನ್ನೋದಕ್ಕೆ. ನೀವು ಈ ರೀತಿ ಟ್ರೈ ಮಾಡಿ ನೋಡಿರಿ. ಮೊಸರಿನ ಜೊತೆ ಸಜ್ಜಿ ರೊಟ್ಟಿ ಜೊತೆ ಭಾಳ ಚಲೋ ಆಗುತ್ತೆ ರೀ.